ಕಳೆದ ಲೋಕಸಭೆ ಚುನಾವಣೆಯಲ್ಲಿ ತಂದೆ ಮಗನನ್ನು ಗೆಲ್ಲಿಸಲಾಗದ ಕುಮಾರಸ್ವಾಮಿಗೆ ಉಪಚುನಾವಣೆಯಲ್ಲಿ ಬೇರೆಯವರನ್ನು ಹೇಗೆ ಸೋಲಿಸಲು ಸಾಧ್ಯ? ಮೊದಲು ನಿಮ್ಮ ಅಭ್ಯರ್ಥಿಗಳ ಠೇವಣಿಯನ್ನು ಉಳಿಸಿಕೊಳ್ಳಿ ಎಂದು ಮಾಜಿ ಸಿಎಂ ಹಾಗೂ ಸಚಿವ ಜಗದೀಶ್ ಶೆಟ್ಟರ್ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಗೆ ತಿರುಗೇಟು ನೀಡಿದರು. ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಅಪ್ಪ ಮಗನನ್ನು ಗೆಲ್ಲಿಸಲಾಗದ ಕುಮಾರಸ್ವಾಮಿಗೆ ಈ ಉಪಚುನಾವಣೆಯಲ್ಲಿ ಬೇರೆಯವರನ್ನು ಹೇಗೆ ಸೋಲಿಸುತ್ತೀರಿ? ಮೊದಲು ನಿಮ್ಮ ಅಭ್ಯರ್ಥಿಗಳ ಠೇವಣಿ ಉಳಿಸಿಕೊಳ್ಳಿ ಎಂದು ಮಾಜಿ ಸಿಎಂ ಹಾಗೂ ಸಚಿವ ಜಗದೀಶ್ ಶೆಟ್ಟರ್ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಗೆ ತಿರುಗೇಟು ನೀಡಿದರು. ಕಾಗವಾಡ ವಿಧಾನಸಭೆ ಮತಕ್ಷೇತ್ರದ ಉಪಚುನಾವಣೆಯಲ್ಲಿ ಉಗಾರ್ ಕುದ್ರುಕ್ ಗ್ರಾಮದಲ್ಲಿ ಬಿಜೆಪಿ ಅಭ್ಯರ್ಥಿ ಶ್ರೀಮಂತ್ ಪಾಟೀಲ್ ಪರ ಪ್ರಚಾರ ಸಭೆ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಕುಮಾರಸ್ವಾಮಿ ತನ್ನ ತಂದೆ ಹಾಗೂ ಮಗನನ್ನ ಗೆಲ್ಲಿಸಲು ಆಗಿಲ್ಲ, ಇನ್ನು ಬೇರೆಯವರನ್ನ ಸೋಲಿಸೋಕೆ ಏನಾಗುತ್ತೆ? ರಾಜಕೀಯದಲ್ಲಿ ನಿಮ್ಮ ಗೌರವ ಉಳಿಯಬೇಕು ಅಂದ್ರೆ ಉಪಚುನಾವಣೆಯಲ್ಲಿ ತಮ್ಮ ಅಭ್ಯರ್ಥಿಗಳ ಠೇವಣಿ ಹಣ ಉಳಿಸುವ ಕೆಲಸ ಮಾಡಿ. ಬೇರೆಯವರನ್ನ ಸೋಲಿಸೋದು ನಿಮ್ಮ ಕೈಯಲ್ಲಿಲ್ಲ, ಜನರ ಕೈಯಲ್ಲಿದೆ ಎಂದು ಕುಮಾರಸ್ವಾಮಿ ಅವರಿಗೆ ಬುದ್ಧಿ ಮಾತು ಹೇಳಿದರು. ಮಹೇಶ್ ಕುಮಟಳ್ಳಿ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಟೀಕೆ ವಿಚಾರವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತಿಗೆ ಮಹತ್ವ ಕೊಡುವ ಅವಶ್ಯಕತೆ ಇಲ್ಲ. ಹೆಬ್ಬಾಳ್ಕರ್ ತಮ್ಮ ಸ್ಟೇಟಸ್ ನೋಡಿ ಮಾತನಾಡಬೇಕು, ಚುನಾವಣೆ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ಮಾತನಾಡಬಾರದು ಎಂದರು. ಈಶ್ವರ್ ಖಂಡ್ರೆ ವೀರಶೈವರು ಲಿಂಗಾಯತರು ಒಂದೇ ಎನ್ನುವ ವಿಚಾರ ವ್ಯಕ್ತಪಡಿಸಿದ್ದಾರೆ. ವೀರಶೈವರು ಲಿಂಗಾಯತರು ಭೇದ ಭಾವ ಇಲ್ಲ, ಇದನ್ನ ಬೇರೆ ಮಾಡಲು ಹೋಗಿ ಹಾಳಾಗಿದ್ದು ಅವರಿಗೆ ಗೊತ್ತು. ವೀರಶೈವ ಲಿಂಗಾಯತರ ಬಗ್ಗೆ ಈಶ್ವರ್ ಖಂಡ್ರೆ ಯಾರಿಗೂ ಬುದ್ಧಿ ಹೇಳಬೇಕಾಗಿಲ್ಲ ಎಂದರು. ಸಿದ್ದರಾಮಯ್ಯ ಅವರ ಕೆಟ್ಟ ನಡವಳಿಕೆ ಹಾಗೂ ದುರಹಂಕಾರವನ್ನು ಕಾಂಗ್ರೆಸ್ ಪಕ್ಷದವರೇ ಒಪ್ಪುತ್ತಿಲ್ಲ, ಇನ್ನು ಜನ ಹೇಗೆ ಒಪ್ಪಕ್ಕೆ ಸಾಧ್ಯ? ಸಿದ್ದರಾಮಯ್ಯ ಹೇಳಿದ ಭವಿಷ್ಯಗಳೆಲ್ಲ ಸುಳ್ಳಾಗಿವೆ ಎಂದರು. ವೀರಶೈವ ಲಿಂಗಾಯತ್ರೆನ್ಸ್ ಇಲ್ಲ, ಎಲ್ಲ ಬೇರೆ ಬೇರೆ ಮಾಡಕ್ ಹೊಂಟಿವಿ, ಹಾಳಾಗಿದ್ದು ಹೇಗೆ ಗುರುತು ಮತ್ತೆ ಹಗಲಲ್ಲೇ ವೀರಶೈವರು ಲಿಂಗಾಯತ್ರ ಬಗ್ಗೆ ಈಶ್ವರ್ ಖಂಡ್ರೆ ಅವರು ಯಾರಿಗೂ ಬುದ್ಧಿ ಹೇಳಬೇಕಾಗಿಲ್ಲ. ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡಿದ್ರು, ಅಂದ್ರೆ ಎಲ್ಲರನ್ನೂ ಸೋಲಿಸ್ತೀನಿ ಅಂತ. ಇವತ್ತು ಅವರು ತಮ್ಮ ತಂದೆಯನ್ನೇ ಗೆಲ್ಸಲಿಕ್ಕಾಗಿಲ್ಲ, ತಮ್ಮ ಮಗನ ಮಂಡ್ಯದಲ್ಲಿ ಗೆಲ್ಸಲಿಕ್ಕಾಗಿಲ್ಲ, ಬೇರೆಯವರು ಸೋಲಿಸಲಿಕ್ಕಿಲ್ಲ. ಮತ್ತೆ ಒಂದು ಕುಮಾರಸ್ವಾಮಿ ಅವರು ನಾವು ಬುದ್ಧಿ ಮಾತು ಹೇಳೋದು, ನಿಮ್ಗೇನಾದರೂ ಒಂದು ರಾಜಕೀಯದಲ್ಲಿ ಗೌರವ ಏನಾದರೂ ಉಳಿಬೇಕಂದ್ರೆ ಇವತ್ತು ಎಲ್ಲ ಕಡೆ ಏನು JDS ಅಭ್ಯರ್ಥಿಗಳು ನಿಲ್ಲಿಸಿದ್ರಿ, ಅವ್ರು ಡಿಪಾಸಿಟ್ ಉಳಿಸುವಂಥ ಕೆಲಸ ಮಾಡಿ ಸಾಕು. ಬೇರೆಯವರು ಸೋಲಿಸೋದು ಗೆಲ್ಸೋದು ನಿಮ್ಮ ಕೈಯಾಗಿಲ್ಲ, ಅದು ಜನರ ಕೈಯಾಗದೆ. ನೀವು ಇಷ್ಟು ಏನಾದರೂ ಗೌರವ ಉಳಿಬೇಕಾದ್ರೆ ನಿಮ್ಮ ಅಭ್ಯರ್ಥಿಗಳ ಡಿಪಾಸಿಟ್ ಉಳಿಸೋ ಕೆಲಸ ಮಾಡಿ. ಬಿಜೆಪಿಗೆ ಚುನಾವಣಾ ಪ್ರಚಾರ ಸಿದ್ದರಾಮಯ್ಯನೇ ಹತ್ತಿರ ಆಗ್ತದೆ ನೋಡ್ರಿ. ಸಿದ್ದರಾಮಯ್ಯನ ಕೆಟ್ಟ ನಡವಳಿಕೆ, ದುರಹಂಕಾರ ಮತ್ತು ದರ್ಪ, ಇದು ಅವ್ರ ಪಾರ್ಟಿಯವರು ಒಪ್ತಾ ಇಲ್ಲ, ಜನ ಅಂತೂ ಒಪ್ಪುವಂತ ಪ್ರಶ್ನೆ ಇಲ್ಲ. ಸುಮ್ಮನೆ ಜನ ನಗ್ತಾರೆ ಕಾಕಿ ಹೊಡಿತಾರೆ ಅಂತ ಮಾತಾಡಿದ್ರೆ ಊಟ ಬರೋದಿಲ್ಲ. ಇಲ್ಲಿ ಅರ್ಥ ಮಾಡೋದು ಸಿದ್ದರಾಮಯ್ಯವರು ಹಿಂಗೆಲ್ಲ ಕಾಕಿ ಹೊಡೆದು ಊಟ ಬರೋದಾಗಿದ್ರೆ ನೀವು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಿದ್ರಿ. ಹೀಗಾಗಿ ಇವತ್ತು ಯಾವ ರೀತಿ ರಾಜಕೀಯ ಒಂದು ವಿಚಾರ ಇದೆ, ರಾಜಕೀಯವಾದಂಥ ಪರಿಸ್ಥಿತಿ ಇದೆ, ಇನ್ನು ಅರ್ಥ ಮಾಡ್ಕೊಳ್ಳಂತ ಇವತ್ತು ಯಾರಾದರೂ ಒಬ್ರು ಇದ್ರೆ ರಾಜಕಾರಣಿ ಅವರು ಸಿದ್ದರಾಮಯ್ಯ. ಹೀಗಾಗಿ ನಾವು ಅಷ್ಟು ಮಾತು ಅವ್ರ ಬಗ್ಗೆ ನಾವು ಹೆಚ್ಚಿಗೆ ಕಮೆಂಟ್ ಮಾಡ್ಲಿಕ್ಕೆ ಹೋಗುದಿಲ್ಲ. ಅವ್ರು ನೋಡಿ ಒಂದೇ ನೋಡಿ ತಮ್ಮ ಸ್ಟೇಟಸ್ ಏನು ಎಂತ ನಾನು ತಿಳ್ಕೊಂಡು ಮಾತಾಡ್ಬೇಕು. ಯಾರ ಬಗ್ಗೆನೂ ಈ ವೈಯಕ್ತಿಕವಾಗಿ ಅದರಲ್ಲೂ ಚುನಾವಣೆ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ಮಾತಾಡ್ಲಿಕ್ಕೆ ಹೋಗ್ಬಾರ್ದು, ನಮ್ಮ ನೀತಿ ಸಂಹಿತೆ ಇದೆ, ಮತ್ತೊಬ್ಬರು ಕೆಟ್ಟದಾಗಿ ಮಾತಾಡಬಾರ್ದಂತೆ. ನಂತರ ನಡೆದ ಪ್ರಚಾರ ಸಭೆಯಲ್ಲಿ ಸಚಿವ ಸಿಸಿ ಪಾಟೀಲ್ ಮಾತನಾಡಿದರು. ವಿಧಾನ ಪರಿಷತ್ ಮುಖ್ಯ ಸಚೇತಕ ಮಹಾಂತೇಶ್ ಕವಟಗಿಮಠ್ ಮಾತನಾಡಿ, ರಾಜ್ಯದ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲ್ಲುವುದು ಅವಶ್ಯಕವಾಗಿದೆ, ಹೆಚ್ಚಿನ ಮತಗಳ ಅಂತರದಲ್ಲಿ ಶ್ರೀಮಂತ್ ಪಾಟೀಲ್ ಅವರನ್ನು ಗೆಲ್ಲಿಸಬೇಕು ಎಂದು ಮನವಿ ಮಾಡಿದರು. ಚುನಾವಣೆಯ ಉಸ್ತುವಾರಿಗಳನ್ನ ವಹಿಸಿರ್ತಕ್ಕಂಥ ಸಿಸಿ ಪಾಟೀಲ್ ಭಾಗವಹಿಸ್ತಾ ಇದ್ದಾರೆ. ನನಗೆ ಅನುಮಾನ ಏನಂದ್ರೆ ಬರತಕ್ಕಂಥ ತೀರ್ಮಾನಗಳಲ್ಲಿ ಶ್ರೀಮಂತ್ ಪಾಟೀಲ್ ಸಹಿತ ಈ ಭಾಗದಲ್ಲಿ ಶಾಸಕರಾಗಿ ಸಚಿವರಾಗಿ ಕೆಲಸ ಮಾಡುವುದರೊಂದಿಗೆ ಇಬ್ಬರ ನಾಯಕತ್ವ ಈ ಭಾಗದ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಜಗದೀಶ್ ಶೆಟ್ಟರ್ ಅವರು ಸಿಸಿ ಪಾಟೀಲ್ ಸಹಿತ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡುತ್ತಿರುವಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ರಾಜ್ಯಸಭೆ ಸದಸ್ಯ ಪ್ರಭಾಕರ್ ಕೋರೆ, ಮಾಜಿ ಶಾಸಕ ಸಂಜಯ್ ಪಾಟೀಲ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.